ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತರತಿಪ್ಪ ಅಂಥೇಳಿ ನಾನು ಈ ಜಲಾನಯನ ಕಾರ್ಯಕ್ರಮದಾಗ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಈ ಜಲಾನಯನ ಕಾರ್ಯಕ್ರಮ 2011 ಪ್ರಾರಂಭಗೊಡ್ತು. ಇದಕ್ಕೆ ಮುಖ್ಯ ದಾನಿಗಳಾದಂಥ ಎಚ್ ಯು ಎಫ್ ಇಂಡಸ್ಟ್ರಿಯಲ್ ಲೆವೆಲ್ದವರು ಮತ್ತು ನಮ್ಮ ನಬಾರ್ಡ್ ಮತ್ತು ನಮ್ಮ ಬೈರಾಡ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಆದರೆ ನಮ್ಮದು ಒಟ್ಟು 2048 ಹೆಕ್ಟರ್ ಜಮೀನ್ದಾಗ ನಮ್ಮ ಕೊಂಡಂಪಳ್ಳಿದು 686 ಹೆಕ್ಟರ್ ಜಮೀನು. ಈ ವಲಯ ಜಲಾನಯನ ಕಾರ್ಯಕ್ರಮ 4 ಹಳ್ಳಿ ಬರ್ತಾವೆ ಅಂದರೆ ನಿಡುಗುಂದ, ಕೆರಳ್ಳಿ, ಕೊಂಡಂಪಳ್ಳಿ, ಪೆಂಚನಪಳ್ಳಿ. ಪೆಂಚನಹಳ್ಳಿ ಜಲಾನಯನ ಕಾರ್ಯಕ್ರಮಕ್ಕೆ ಇದು ಹೆಸರದ, ಯಾಕಂದ್ರೆ ರಿಜ್ ಪೆಂಟ್ ಪೆಂಚನಪಳ್ಳಿದಾಗೆ ಬರ್ತದೆ, ಆ ನಂತರ ಕೊಂಡಂಪಳ್ಳಿ ಬರ್ತದೆ. ಈ ಜಲಾನಯನ ಕಾರ್ಯಕ್ರಮಕ್ಕೆ ಒಟ್ಟು ಮಂಜೂರಾಗಿದ ಹಣ ಅಂತಂದ್ರೆ 1,32,00,000 ರೂಪಾಯಿ ಮಂಜೂರಾಗ್ಯದ. ಇಲ್ಲಿವರೆಗೆ ನಾವು 1,27,00,000 ರೂಪಾಯಿ ಹಣ ಈಗ ಖರ್ಚಾಗಿ ಅನುಷ್ಠಾನ ಮಾಡಿದ್ದೇವೆ. ಮತ್ತು ಜೀವನೋಪಾಯ ಕಾರ್ಯಕ್ರಮದಲ್ಲಿ 210 ಜನರಿಗೆ, ಮಹಿಳೆಯರಿಗೆ ನಾವು ಫಲಾನುಭವಿಗಳಿಗೆ ಆಯ್ಕೆ ಮಾಡಿದ್ದೀವಿ. ಅದರಾಗ 38 ಜನ ಭೂ ರೈತರದಾರ, ಗಡು ಬಡವರಿಗೆ ಕಡು, ಮತ್ತು ಒಂದು 10 ಜನ ಕಡು ಬಡವರು ಅದಾರ. ಅವರಿಗೆ ಕೂಡ ಒಂದು ಈ ಜೀವನ ಕಾರ್ಯಕ್ರಮ ಕೊಟ್ಟು ಒಂದು ಅವ್ರದ್ದು ಸ್ವತಃ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಆಗಪ್ಪಲೆ ಈ ಕಾರ್ಯಕ್ರಮ. ಈಗ ರೈತರ ಜಮೀನಲ್ಲಿ ಏನೇನು ಕೆಲಸ ಆಗ್ಯಾವಪ್ಪ ಅಂತಂದರೆ, ಒಂದು ಮಣ್ಣಿನ ಬದು, ಕಲ್ಲಿನ ಗೋಡೆ, ಮತ್ತು ಬಸಿಗಾವಲಿ, ಗಲ್ಲಿ ಚೆಕ್ಸು, ಕೃಷಿ ಹೊಂಡ. ಅನೇಕ ಕಾರ್ಯಕ್ರಮಗಳು ಮತ್ತು ಅರಣ್ಯ ಇಲಾಖೆಯಿಂದ ಬಂದಂಥ ಒಂದು ಅರಣ್ಯ ಸಸಿಗಳು ನೆಟ್ಟಿದ್ದೀವಿ. ಮತ್ತು ಹಾರ್ಟಿಕಲ್ಚರ್ ಇಲಾಖೆಯಿಂದ ಮತ್ತು ಹಣ್ಣಿನ ಗಿಡಗಳು ಸತ ಕೊಟ್ಟಿದ್ದೀವಿ, ಕೊಟ್ಟು ಮತ್ತು ರೈತರಿಗೆ ಅನೇಕ ತರಬೇತಿಗಳು ಕೊಟ್ಟಿದ್ದೀವಿ ನಾವು. ರೈತರು ಕೃಷಿ ಮೇಳ ಕರ್ಕೊಂಡೋಗಿದ್ದೀವಿ, ಗುಲ್ಬರ್ಗ ಕೃಷಿ ಮೇಳಕ ಕರ್ಕೊಂಡೋಗಿ ರೈತರಿಗೆ ತರಬೇತಿ ಕೊಟ್ಟು ರೈತರಿಗೆ ಒಂದು ಪ್ರಗತಿಪರಿ ರೈತರನ್ನಾಗಿ ಮಾಡಿದ್ದೀವಿ ನಾವು. ಮೊದಲೇ ಮಾಡ್ತಕ್ಕಂಥ ಬೇಸಾಯ ಮಾಡ್ತಾ ಇಲ್ಲ, ಈಗ ಅವರು ಆಧುನಿಕ ಪ್ರಕಾರ ಮಾಡ್ತಾ ಇದ್ದಾರೆ. ಅನೇಕ ಹೊಸ ಹೊಸ ತಳಿಗಳು ತಂದು ಮತ್ತು ಮಣ್ಣಿನ ಪರೀಕ್ಷೆ ಕೂಡ ರೈತರು ಮಾಡಿಸಿದ್ದಾರೆ. ಕಾರ್ಯಕ್ರಮ ಮಾಡಿದಂಥಕ್ಕಾಗಿ ರೈತರು ಮತ್ತು ಊರಿನ ಸ್ವಸಹಾಯ ಸಂಘದವರು ಎಲ್ಲರ ವತಿಯಿಂದ ಮತ್ತು ಎಚ್ ಎಸ್ ಸಂಸ್ಥೆಯವರಿಗೂ ಮತ್ತು ನಬಾರ್ಡ್ ಸಂಸ್ಥೆಯವರಿಗೂ ಮೈರಾಡ ಸಂಸ್ಥೆಯವರಿಗೂ ನಮ್ಮ ಗ್ರಾಮದ ವತಿಯಿಂದ, ಸ್ವಸಹಾಯ ಸಂಘದ ವತಿಯಿಂದ, ನನ್ನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಗನ್ನಾಥ್ ಅಂತೇಳಿ, ಕೊಂಡಂಪಳ್ಳಿ ಗ್ರಾಮ ನಂದು. ಈ ಎಚ್ ಎಫ್ ಕಾರ್ಯಕ್ರಮ ಬಂದ ಮ್ಯಾಕ ಈ ಮಣ್ಣಿನ ಬದು ಹಚ್ಕೊಂಡಿನಿ. ಎಷ್ಟೋರಿಗೆ ಕಟ್ಕೊಂಡಿವಿ, ಗಾಡಿ ಎಲ್ಲಿ ಊರೇ ನೀರು ಬಂದು ಓಟು ಮಣ್ಣು ಕೊಚ್ಕೊಂಡೋತಿದ್ದು ಗಾಡಿ ಕಟ್ಕೊಂಡಿನಿ. ಗಾಡಿ ಕಟ್ಕೊಂಡ್ಮ್ಯಾಗ ಈ ಎಚ್ ಎಫ್ ಸಂಸ್ಥೆ ಬಂದಿಂತ ನಮ್ಗೆ ಭಾಳ ಅನುಕೂಲ ಆಗ್ಯದ. ಮಾಡ್ಲಾರ ಕೆಲಸ ಎಲ್ಲ ಮಾನ್ ಚಲೋ ಹೊಲಗಳೆಲ್ಲ ಸಾಕಾಗ್ಯದ. ಈ ನೀರಿನ ಅಂಶ ಎಲ್ಲ ನೀರೆಲ್ಲ ಕೊಚ್ಕೊಂಡೋತಿದ್ದು, ನೀವು ಹೊಡ್ಡ ಹಾಕಿದ್ಕ ನಾವು ನೀರು ನಿಂತು ತೇವಾಂಶ ಹೆಚ್ಚಾಗ್ಯದ. ತೇವಾಂಶ ಹೆಚ್ಚಾಗಿದ ಮ್ಯಾಗ ಇಳುವರಿ ಹೆಚ್ಚಿಗೆ ಕೊಟ್ಟದ್ರಿ. ಮೊದಲೆಲ್ಲ 2 ಚೀಲ ಬರ್ತಿದ್ವು, ಈಗ 5 ಕ್ವಿಂಟಲ್ ಹೊಂಟದ. ಇದು ನಮ್ಮ ನಿಂತು ಇಷ್ಟು ಕೆಲಸ ಮಾಡ್ಸ್ಕೊಂಬತ್ತಿಲ್ಲ. 40,000 ರೂಪಾಯಿ ಖರ್ಚಾಗ್ಯದ. 40,000ದಾಗ 10,000 ರೂಪಾಯಿ ನಾ ಕಟ್ಟಿನಿ. ಈಗ 30,000 ರೂಪಾಯಿ ಖರ್ಚು ಮಾಡೋದು ನನ್ನ ಅಸ್ತಿ ಆಗ್ತಿಲ್ಲ. ಇಷ್ಟೆಲ್ಲ ಮಾಡಿ ನಮ್ಮ ಎಚ್ ಎಫ್ದವರು, ನಬಾರ್ಡ್ದವರು, ಮೈರಾಳ್ನಿಂದ ನಮಗೆ ಭಾಳ ಅನುಕೂಲ ಆಗ್ಯದ. ಅವರಿಗೆ ಧನ್ಯವಾದ.